ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಿಗೆ ಡಿಬಿಟಿ ಮೂಲಕ ನಗದು ವರ್ಗಾವಣೆ ಜಾರಿಗೆ ಬಂದು ಜುಲೈ 10ಕ್ಕೆ 1 ವರ್ಷ ಆಗಿದೆ. ಈವರೆಗೆ ಸುಮಾರು 3.50 ಕೋಟಿಗೂ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 7,000 ಕೋಟಿಗೂ ಅಧಿಕ ರೂಪಾಯಿ ಹಣ ಜಮೆಯಾಗಿದೆ. ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡುದಾರರಿಗೆ ತಿಂಗಳಿಗೆ ತಲಾ 10 ಕೆಜಿ ಅಕ್ಕಿಯನ್ನು ನೀಡೋ ಭರವಸೆಯನ್ನು ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಎಲೆಕ್ಷನ್ ಟೈಮ್ನಲ್ಲಿ ಕೊಟ್ಟಿತ್ತು. ಆದರೆ ಬಡವರಿಗೆ 10 ಕೆಜಿ ಅಕ್ಕಿ ಕೊಡೋದನ್ನು ಹೇಗಾದರೂ ಮಾಡಿ ತಪ್ಪಿಸಲೇಬೇಕು ಅನ್ನೋ ಪ್ಲಾನ್ ಕೇಂದ್ರ ಸರ್ಕಾರದ್ದಾಗಿತ್ತು. ಅದರಂತೆ ಮೋದಿ ಸರ್ಕಾರ ತನ್ನ ಎಲ್ಲ ಪ್ಲಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಅಕ್ಕಿ ಕೊಡೋ ವಿಚಾರದಲ್ಲಿ ಮೋದಿ ಸರ್ಕಾರ ಏನೆಲ್ಲ ಮಾಡಿದೆ, ತಾನೇ ತೋಡಿದ ಹಳ್ಳಕ್ಕೆ ಮೋದಿ ಸರ್ಕಾರ ಹೇಗೆ ಬಿತ್ತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡೋಕೆ ಎಷ್ಟು ಅಕ್ಕಿ ಬೇಕು ಅದನ್ನ ಕೊಡೋಕೆ ಕೇಂದ್ರ ಸರ್ಕಾರ ನಿರಾಕರಿಸಿತ್ತು. ಈ ಹಿನ್ನೆಲೆಯಲ್ಲಿ 2023 ಜುಲೈ 10ಕ್ಕೆ ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿ ಪೈಕಿ 5 ಕೆಜಿ ಅಕ್ಕಿ ಬದಲಿಗೆ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಮಾಡುವ ಕಾರ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಚಾಲನೆ ನೀಡಿತ್ತು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು ಅಂತ್ಯೋದಯ, ಬಿಪಿಎಲ್ ಸೇರಿದಂತೆ ಒಟ್ಟು 1.13 ಕೋಟಿ ಕಾರ್ಡ್ಗಳ ಪೈಕಿ 1 ಕೋಟಿಗೂ ಅಧಿಕ ಕಾರ್ಡ್ಗಳಿಗೆ 3.50 ಕೋಟಿಗೂ ಅಧಿಕ ಫಲಾನುಭವಿಗಳ ಖಾತೆಗೆ ಪ್ರತಿ ತಿಂಗಳು 660 ಕೋಟಿ ರೂಪಾಯಿ ಜಮೆ ಮಾಡಲಾಗ್ತಾ ಇದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳ ಹಿನ್ನೆಲೆಯಿಂದ 3-4 ತಿಂಗಳು ಫಲಾನುಭವಿಗಳ ಖಾತೆಗೆ ಹೆಚ್ಚುವರಿ ಅಕ್ಕಿಯ ಹಣ ಜಮೆ ಆಗಿರಲಿಲ್ಲ. ಆಹಾರ ಇಲಾಖೆ ಹೊಸ ಸಾಫ್ಟ್ವೇರ್ ಅನ್ನು ಬಳಸಿದ ನಂತರ ಮೇ ತಿಂಗಳವರೆಗಿನ ಹಣವನ್ನು ಜಮೆ ಮಾಡಲಾಗಿದೆ. ವಿಧಾನಸಭೆ ಚುನಾವಣೆ ವೇಳೆ ನೀಡಿದಂತ ಆಶ್ವಾಸನೆಯಂತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಬಳಿಕ ಅನ್ನಭಾಗ್ಯ ಸೇರಿ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದರಂತೆ ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿ ಕೊಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಉಚಿತವಾಗಿ 5 ಕೆಜಿ ಅಕ್ಕಿ ಮಾತ್ರ ಹಂಚಿಕೆ ಮಾಡ್ತಾ ಇದ್ದು ಹೆಚ್ಚುವರಿ 5 ಕೆಜಿ ಕೊಡೋಕೆ ನಿರಾಕರಿಸಿತ್ತು. ಆಗ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಮನವಿ ಮಾಡಿದ್ರು. ಫ್ರೀ ಕೊಡೋದು ಬೇಡ, 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, ಕೇಂದ್ರಕ್ಕೂ ಲಾಸ್ ಆಗೋದಿಲ್ಲ ಅಂತ ಹೇಳಿದರು. ಹಣ ಕೊಟ್ಟು ಖರೀದಿ ಮಾಡ್ತೀವಿ ಅಂದರೂ ಕೂಡ ಮೋದಿ ಸರ್ಕಾರ ಒಪ್ಪಿಲ್ಲ. ಕೊನೆಗೆ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರ ಮನವಿ ಸಲ್ಲಿಸಿ ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಅಕ್ಕಿ ಸಿಗಲೇ ಇಲ್ಲ. ಇದೇ ಕಾರಣಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಜಟಾಪಟಿ ಕೂಡ ನಡೆದೋಯಿತು. ಅಂತಿಮವಾಗಿ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಇರುವವರಿಗೆ ಅಕ್ಕಿ ಬದಲು ನೇರ ನಗದು ವರ್ಗಾವಣೆ ಮಾಡೋಕೆ ತೀರ್ಮಾನಿಸಿ ಜುಲೈ 10, 2023 ಇದನ್ನು ಜಾರಿಗೆ ತರಲಾಯಿತು. ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಅನ್ನಭಾಗ್ಯದ ಒಂದು ಭಾಗ. ಆದರೆ ಈ ಅನ್ನಭಾಗ್ಯ ಯೋಜನೆ ನಂತರ ನಡೆದಂಥ ಒಂದಿಷ್ಟು ಘಟನೆಗಳು ಮಾತ್ರ ಇತಿಹಾಸ ಪುಟ ಸೇರೋದ್ರಲ್ಲಿ ಡೌಟೇ ಇಲ್ಲ. ಇಲ್ಲಿಂದ ಮೋದಿ ತನ್ನ ಆಟವನ್ನು ಆಡೋಕೆ ಶುರು ಮಾಡ್ತಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಭಾರತ್ ರೈಸ್ ಅನ್ನೋದನ್ನು ಮೋದಿ ಸರ್ಕಾರ ಫೆಬ್ರವರಿ 2024 ಶುರು ಮಾಡ್ತಾರೆ. ಆದರೆ ಭಾರತ್ ಅಕ್ಕಿ ಬಂದು ತಿಂಗಳುಗಳೇ ಕಳೆದು ಹೋದರೂ ಕೂಡ ಕೈಗೆಟುಕುವ ದರದ ಅಕ್ಕಿ ರಾಜ್ಯದ ಶ್ರೀಸಾಮಾನ್ಯರ ಮನೆ ಸೇರೇ ಇಲ್ಲ. ಪೂರ್ವ ಸಿದ್ಧತೆ ಇಲ್ಲದೆ ತರಾತುರಿಯಲ್ಲಿ ಯೋಜನೆ ಅನುಷ್ಠಾನಗೊಳಿಸಿದ ಪರಿಣಾಮ ಕೇಂದ್ರ ಸರ್ಕಾರದ ಯೋಜನೆಗೆ ಆರಂಭದಲ್ಲೇ ಅಕ್ಕಿ ಕೊರತೆಯ ವಿಘ್ನ ಎದುರಾಗತ್ತೆ. ಮತ್ತೊಂದು ಕಡೆ ಯೋಜನೆ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಇಲ್ಲ ಅನ್ನೋ ಕಾರಣದಿಂದಾಗಿ ಅಕ್ಕಿಗಾಗಿ ಅಲೆದಾಡುವಂಥ ಸ್ಥಿತಿ ಶುರುವಾಗತ್ತೆ. ಅಕ್ಕಿ ಎಲ್ಲಿ ಸಿಗತ್ತೆ, ಯಾರು ಖರೀದಿಸ್ಬೋದು, ಎಷ್ಟು ಪ್ರಮಾಣದಲ್ಲಿ ಖರೀದಿಸ್ಬೋದು ಅನ್ನೋ ಪ್ರಶ್ನೆಗಳಿಗೆ ಇಲ್ಲಿ ತನಕ ಸಹ ಉತ್ತರ ಇಲ್ಲ. ಯೋಜನೆ ಬಗ್ಗೆ ಆರಂಭದಲ್ಲೇ ಅಬ್ಬರದ ಪ್ರಚಾರ ನಡೆಸಿದ ಕೇಂದ್ರ ಸರ್ಕಾರ ಭಾರತ್ ರೈಸ್ ವಿತರಣೆಯಲ್ಲಿ ಸೋತಿದೆ. ದಿನಸಿಗೆ ಹೆಸರಾದಂಥ APMCಯನ್ನು ಕೇಳಿದ್ರೆ ನಮಗೆ ಗೊತ್ತಿಲ್ಲ, BJPಯವರನ್ನು ಕೇಳಿ ಅಂತ ಹೇಳ್ತಾರೆ. ಬೆಂಗಳೂರು BJP ಘಟಕದವರನ್ನು ಸಂಪರ್ಕಿಸಿದ್ರೆ ನಾವಿನ್ನೂ ಯೋಜನೆ ಬಗ್ಗೆ ತಿಳಿಬೇಕಾಗಿದೆ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳ್ತಾರೆ. ಹಾಗಾದರೆ ಕಡಿಮೆ ಬೆಲೆಗೆ ಗುಣಮಟ್ಟದ ಭಾರತ್ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ದಾದರೂ ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ಮೂಡೋದು ಸಹಜ. ಇದು ಫೆಬ್ರವರಿ ತಿಂಗಳ ಕಥೆ. ಆದರೆ ಮೇಯಲ್ಲಿ ಮತ್ತೊಂದು ಶಾಕಿಂಗ್ ವಿಷಯ ಬರುತ್ತೆ. ಅದೇ ಕೇಂದ್ರ ಆಹಾರ ನಿಗಮದ ಗೋದಾಮಿನಲ್ಲಿ 18 ಮಿಲಿಯನ್ ಟನ್ ಅಕ್ಕಿ ಕೊಳಿತಾ ಇದೆ ಅನ್ನೋದು. ಈ ಹಿನ್ನೆಲೆಯಲ್ಲಿ ವಿಲೇವಾರಿ ಮಾಡೋಕೆ ಯೋಜನೆ ಹಾಕೊಂಡಿರೋ ಬಗ್ಗೆ ದಿ ಮಿಂಟ್ ಪತ್ರಿಕೆ ವರದಿ ಮಾಡುತ್ತೆ. ಈ ಸುದ್ದಿಯನ್ನು ನೋಡಿದ ಕಾಂಗ್ರೆಸ್ ಕೂಡ ಕಿಡಿಕಾರೋಕೆ ಶುರು ಮಾಡುತ್ತೆ. ಕೇಂದ್ರ ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳುತ್ತೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂಥ ಕಾಂಗ್ರೆಸ್ IT ಸೆಲ್ ಬಡವರ ಹೊಟ್ಟೆಗೆ ವಂಚಿಸೋದಕ್ಕಿಂತ ದೊಡ್ಡ ಕ್ರೌರ್ಯ ಇನ್ನೊಂದಿಲ್ಲ ಅಂತ ಕಿಡಿಕಾರಿತ್ತು. 18 ಮಿಲಿಯನ್ ಟನ್ ಅಕ್ಕಿ ಹುಳ ಹಿಡಿದ್ರೂ ಪರವಾಗಿಲ್ಲ, ಬಡವರ ಹೊಟ್ಟೆಗೆ ಅನ್ನ ಆಗಬಾರ್ದು ಅನ್ನೋ ಕೇಂದ್ರ ಸರ್ಕಾರದ ಧೂರ್ತತನಕ್ಕೆ ಜನತೆ ಪಾಠ ಕಲಿಸಲಿದ್ದಾರೆ. ಅನ್ನಭಾಗ್ಯ ಯೋಜನೆಗಾಗಿ ರಾಜ್ಯ ಸರ್ಕಾರ ಕೆಜಿಗೆ 34 ರೂಪಾಯಿಯಂತೆ ಖರೀದಿಗೆ ಕೇಳಿದ್ರೂ ಕೊಡಲೊಪ್ಪದೇ ಇರುವಂಥ ಕೇಂದ್ರ ಸರ್ಕಾರ ಈಗ ಗೋದಾಮುಗಳಲ್ಲಿ ದಾಸ್ತಾನಿರುವಂಥ ಅಕ್ಕಿಯನ್ನು ಖಾಲಿ ಮಾಡೋಕೆ ಪರದಾಡ್ತಾ ಇದೆ ಅಂತ ವರದಿಯನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಹೇಳಿದರು.
ಖಾಲಿ ಮಾಡಲಾಗದಷ್ಟು ಅಕ್ಕಿ ಇದ್ರೂ ಕನ್ನಡಿಗರಿಗೆ ಯಾಕೆ ವಂಚಿಸಿದ್ರಿ? ನಮ್ಮ ಸರ್ಕಾರ ಕೆಜಿಗೆ 34 ರೂಪಾಯಿ ಕೊಟ್ಟು ಖರೀದಿಸಿದ್ರೆ ಆಹಾರ ನಿಗಮಕ್ಕೆ ಲಾಭ ಆಗ್ತಿತ್ತು, ಆ ಲಾಭವನ್ನ ತಪ್ಪಿಸಿ ನಷ್ಟಕ್ಕೆ ಯಾಕೆ ತಳ್ಳಿದ್ರಿ? ಕನ್ನಡಿಗರಿಗೆ ಅಕ್ಕಿ ನೀಡದೇನೆ ದ್ರೋಹ ಮಾಡಿದ್ರಿ ಅಲ್ವಾ? ಕನ್ನಡಿಗರು ನಿಮಗೆ ಯಾವ ಜನ್ಮದ ಶತ್ರುಗಳು ಅಂತ ಕಾಂಗ್ರೆಸ್ ಪ್ರಶ್ನಿಸಿತ್ತು. ಇಷ್ಟೆಲ್ಲ ಆದ್ಮೇಲೆ ವಿಷಯ ಸೈಲೆಂಟ್ ಆಗಲಿಲ್ಲ. ಜೂನ್ 2023 ಮತ್ತೊಂದು ಶಾಕಿಂಗ್ ವಿಚಾರ ಬರುತ್ತೆ. ಅದೇ ಎಥನಾಲ್ ಉತ್ಪಾದನೆಗೆ ಕೇಂದ್ರ ಸರ್ಕಾರ 29.5 ಲಕ್ಷ ಟನ್ ಗೃಹ ಬಳಕೆಗೆ ಉಪಯುಕ್ತವಾದಂಥ ಅಕ್ಕಿಯನ್ನು ಬಳಸಲಾಗ್ತಿದೆ ಅನ್ನೋ ವಿಚಾರ. ಆಹಾರ ಬಳಕೆಯ ಉತ್ಪನ್ನಗಳಾದ ಅಕ್ಕಿ ಗೋಧಿಯನ್ನು ಬಳಸಿ ಎಥನಾಲ್ ಉತ್ಪಾದನೆಯನ್ನು ಹೆಚ್ಚೋಕೆ ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ 2018 ಕೇಂದ್ರ ಸರ್ಕಾರ ತಿದ್ದುಪಡಿ ತಂದಿತ್ತು. ಈ ಯೋಜನೆಯಲ್ಲಿ ಭಾರತದಲ್ಲಿ ಗೃಹ ಬಳಕೆಗೆ ಉಪಯುಕ್ತವಾದಂಥ ಅಕ್ಕಿಯನ್ನು ಎಥೆನಾಲ್ ಉತ್ಪಾದನೆಗೆ ಬಳಸಲಾಗ್ತಾ ಇದೆ. ಈ ಎಥೆನಾಲ್ ಮಿಶ್ರಣ ಯೋಜನೆ ನಮ್ಮ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದು ಅಂತ ನರೇಂದ್ರ ಮೋದಿ ಸರ್ಕಾರ ಹೇಳ್ಕೊಂಡಿದೆ. 2018 ಆಹಾರ ಬಳಕೆಗೆ ಉಪಯುಕ್ತ ಅಲ್ಲದ ಅಕ್ಕಿ ಗೋಧಿಯನ್ನು ಎಥೆನಾಲ್ ಉತ್ಪಾದನೆಗೆ ಬಳಸಲಾಗ್ತಾ ಇತ್ತು. ಆ ನಂತರ ಭಾರತ ಆಹಾರ ನಿಗಮದ ಬಳಿ ಇರುವಂಥ ಉತ್ತಮ ಗುಣಮಟ್ಟದ ಹೆಚ್ಚುವರಿ ಅಕ್ಕಿಯನ್ನು ಸಹ ಎಥೆನಾಲ್ ಉತ್ಪಾದನೆಗೆ ಬಳಸಬಹುದು ಅಂತ 2020 ಮತ್ತೊಮ್ಮೆ ತಿದ್ದುಪಡಿ ತರಲಾಗಿದೆ. ಆ ನಂತರದ ದಿನಗಳಲ್ಲಿ ಭಾರತದಲ್ಲಿ ಹೆಚ್ಚುವರಿ ದಾಸ್ತಾನು ಆದಂತಹ ಗೃಹ ಬಳಕೆಗೆ ಉಪಯುಕ್ತ ಅಕ್ಕಿಯನ್ನು ಸಹ ಬಳಸಲಾಗ್ತಾ ಇದೆ. ಹೀಗಾಗಿ 2022-23 ಆರ್ಥಿಕ ವರ್ಷದಲ್ಲಿ ಸುಮಾರು 16 ಲಕ್ಷ ಟನ್ ಅಕ್ಕಿಯನ್ನು ಎಥೆನಾಲ್ ಉತ್ಪಾದನೆಗೆ ಬಳಸ್ತಾ ಇರುವ ಬಗ್ಗೆ ಮಾಹಿತಿ ಸಹ ಹೊರಬಿದ್ದಿತ್ತು. ಸದ್ಯಕ್ಕೆ ದೇಶದ ಕೇಂದ್ರಾಡಳಿತ ಪ್ರದೇಶಗಳು ಸೇರಿ 11 ರಾಜ್ಯಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಅದರಂತೆ 1 ಲೀಟರ್ ಪೆಟ್ರೋಲ್ಗೆ 10% ಎಥೆನಾಲ್ ಅನ್ನು ಮಿಶ್ರಣ ಮಾಡಿ ಪೆಟ್ರೋಲ್ ಬಂಕ್ಗಳ ಮೂಲಕ ರಾಜ್ಯಗಳಿಗೆ ನೀಡಲಾಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಏರಿಯಾಗಳಲ್ಲಿ 20% ಎಥೆನಾಲ್ ಅನ್ನು ಸಹ ಮಿಶ್ರಣ ಮಾಡ್ತಿದ್ದಾರೆ. ಈ 11 ರಾಜ್ಯಗಳಲ್ಲಿ ಕರ್ನಾಟಕವೂ ಸಹ ಸೇರಿದೆ. ಗೃಹ ಬಳಕೆಯ ಬೇಡಿಕೆಯನ್ನು ಪೂರೈಸಿ ಉಳಿದ ಅಕ್ಕಿ ಮತ್ತು ಗೋಧಿಯನ್ನು ಇದಕ್ಕೆ ಬಳಸಬೇಕು ಅನ್ನೋದು ನಿಯಮದಲ್ಲಿರೋದು. ಆದರೆ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತ 101ನೇ ಸ್ಥಾನದಲ್ಲಿರೋದು ಆಘಾತಕಾರಿ ಸಂಗತಿ. ಇಂಥ ದಿನಗಳಲ್ಲಿ ಬಡವರ ಹಸಿವು ನೀಗಿಸೋ ಬದಲು ಎಥೆನಾಲ್ ಮಿಶ್ರಣದ ಯೋಜನೆಗೆ ಕೇಂದ್ರ ಸರ್ಕಾರ ಕೋಟಿಗಟ್ಟಲೆ ವ್ಯಯಿಸ್ತಾ ಇರೋದು ಅತ್ಯಂತ ಆತಂಕ ವಿಚಾರ ಕೂಡ ಹೌದು. ಇನ್ನೊಂದು ಆಘಾತಕಾರಿ ಅಂಶ ಅಂತಂದರೆ ಭಾರತದಲ್ಲಿ ಉತ್ಪಾದನೆಯಾಗುವಂಥ ಅಕ್ಕಿ ಇಲ್ಲಿನ ಆಹಾರಕ್ಕಾಗಿ ಬಳಕೆಯಾಗುವ ದರ ಕ್ವಿಂಟಲ್ಗೆ 3,400 ರೂಪಾಯಿ. ಆದರೆ ಎಥೆನಾಲ್ ಉತ್ಪಾದನೆಗೆ ಅಕ್ಕಿ ಖರೀದಿಸೋಕೆ 1 ಕ್ವಿಂಟಲ್ಗೆ 2,400 ರೂಪಾಯಿ ಅಂತ ಕೇಂದ್ರ ಸರ್ಕಾರ ದರವನ್ನು ನಿಗದಿಪಡಿಸಿದೆ. ತೀರಾ ಇತ್ತೀಚೆಗೆ ಆಹಾರ ಸಚಿವಾಲಯವು ಇದರ ಒಂದು ಮಾರ್ಗಸೂಚಿಯನ್ನು ಸಹ ಸಿದ್ಧಪಡಿಸಿದೆ. ಎಥೆನಾಲ್ ಘಟಕ ಪ್ರಾರಂಭಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಉತ್ತೇಜನ ನೀಡ್ತಾ ಇದೆ. 1 ಎಥೆನಾಲ್ ಘಟಕ ಪ್ರಾರಂಭ ಮಾಡೋ ಉದ್ದೇಶ ಹೊಂದಿದ್ರೆ ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯವೂ ಸಹ ಸಿಗುತ್ತೆ. ಇದರ ಜೊತೆಗೆ ಸರ್ಕಾರ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯನ್ನು ಸಹ ಜಾರಿಗೆ ತಂದಿರೋ ಹಿನ್ನೆಲೆಯಲ್ಲಿ ರಾಜ್ಯಗಳು ಅಥವಾ ಯಾವುದೇ ಖಾಸಗಿ ವ್ಯಕ್ತಿಗಳು ಎಷ್ಟು ಬೇಕಾದರೂ ಧಾನ್ಯಗಳನ್ನು ಖರೀದಿಸಬಹುದಾಗಿದೆ. ದುರಂತ ಅಂತಂದ್ರೆ ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಥೆನಾಲ್ ಉತ್ಪಾದನೆಗೆ ಯೋಜನೆ ರೂಪಿಸಿದ್ರೂ ಸಹ ಇಲ್ಲಿವರೆಗೆ ಒಂದೇ ಒಂದು ಸರ್ಕಾರಿ ಸ್ವಾಮ್ಯದ ಎಥೆನಾಲ್ ಘಟಕವನ್ನು ಸ್ಥಾಪಿಸಿಲ್ಲ. ಇಲ್ಲಿವರೆಗೆ 16 ಎಥೆನಾಲ್ ಘಟಕ ಸ್ಥಾಪನೆಯಾಗಿದ್ರೂ ಸಹ ಅವೆಲ್ಲವೂ ಖಾಸಗಿ ಘಟಕಗಳೇ ಹೊರತು ಸರ್ಕಾರಿ ಸ್ವಾಮ್ಯದಾಗಿಲ್ಲ. ಮೋದಿ ಬಳಿ ಕೇಳೋಕೆ ನಮಗೆ 1,000 ಪ್ರಶ್ನೆಗಳೇ ಇದೆ. ಆದರೆ ಮೋದಿ ಯಾವತ್ತೂ ನಮ್ಮ ಕೈಗೆ ಸಿಗೋದಿಲ್ಲ ಅನ್ನೋ ಕಹಿ ಸತ್ಯವನ್ನು ನಾವು ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಕೂಡ ನಮಗಿದೆ. ಮೋದಿ ಯಾವತ್ತು ಜನಸಾಮಾನ್ಯರ ಪ್ರಶ್ನೆಗೆ ವಿಪಕ್ಷದ ಪ್ರಶ್ನೆಗೆ ಉತ್ತರಿಸಿದ್ದಾರೆ? ನೀವೇ ಹೇಳಿ. ಉತ್ತರ ಕೊಡೋಕಾಗದೇ ಇರೋ ಟೈಮ್ನಲ್ಲಿ ಸದನದಿಂದ ಎದ್ದು ಹೋಗ್ತಾರೆ, ಇಲ್ಲ ಅಂತಂದರೆ ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ವಿಪಕ್ಷದವರನ್ನು ಅಮಾನತು ಮಾಡಿಸ್ತಾರೆ. ಇಷ್ಟೇ ಕೊನೆಯಲಾಗೋದು. ಇಷ್ಟೆಲ್ಲ ಹೋರಾಟಕ್ಕೆ, 1,000 ಪ್ರಶ್ನೆಗಳ ಸುರಿಮಳೆಗೆ ವರ್ಷಗಳೇ ಕಳೆದೋಯ್ತು, ಮೋದಿ ಮಾತ್ರ ನೀರವ ಮೌನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.